ನಮಸ್ಕಾರ ವೀಕ್ಷಕರೇ ಈ ಕಳೆದ ಎರಡು ಮೂರು ತಿಂಗಳಿಂದ ನಮಗೆ ಹಲವಾರು ಶಬ್ದಗಳು ಹೊಸತಾಗಿ ಪರಿಚಯ ಆಗಿದೆ ಅದರಲ್ಲಿ ಮುಖ್ಯವಾಗಿ ಎನ್ ಹಿಂದೆ ಕೇಳದಂತಹ ಒಂದು ಶಬ್ದ ಕರೋನಾ ಅನ್ನೋದು ಈಗ ಪ್ರತಿನಿತ್ಯ ಕೇಳುವಂಥ ಒಂದು ಶಬ್ದ ಇನ್ನೊಂದು ಕ್ವಾರಂಟೈನ್ ಅಂತ ಒಂದು ಶಬ್ದ ಕೇಳ್ತೇವೆ ಐಸೋಲೇಷನ್ ಅಂತ ಕೇಳ್ತೇವೆ ಲಾಕ್ಡೌನ್ ಅಂತ ಕೇಳ್ತೇವೆ ಅಲ್ವಾ ಇವೆಲ್ಲ ನಮಗೆ ಪರಿಚಯ ಇಲ್ಲದಂತಹ ಹೊಸ ಶಬ್ದಗಳು ನಮ್ಮ ಡಿಕ್ಷನರಿಯಲ್ಲಿ ಆ್ಯಡ್ ಆಗಿದೆ ಸೊ ಪದೇ ಪದೇ ನಾವು ಕೇಳ್ತಾ ಇರತಕ್ಕಂಥ ಒಂದು ಶಬ್ದ ಕ್ವಾರಂಟೈನ್ ಅಂತ ಇವತ್ತು ಈ ಕ್ವಾರಂಟೈನ್ ಬಗ್ಗೆ ನಾನು ನಿಮಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಯಾಕೆ ಈ ಕ್ವಾರಂಟೈನ್ ಬಗ್ಗೆ ಅಥವಾ ಕ್ವಾರಂಟೈನ್ ದಿನದ ಜೀವನ ಶೈಲಿ ಬಗ್ಗೆ ಮಾತನಾಡುವಂತಹ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತು ಅಂದರೆ ನಾವು ದಿನನಿತ್ಯ ಪತ್ರಿಕೆಗಳನ್ನು ನೋಡ್ತಾ ಇರ್ತೇವೆ ಕ್ವಾರಂಟೈನಿಗೆ ಒಪ್ಪದಂತಹ ಕೆಲವು ವ್ಯಕ್ತಿಗಳು ಆರೋಗ್ಯ ಕಾರ್ಯಕರ್ತರ ಮೇಲೆ ಅಲ್ಲೇ ಮಾಡುವಂಥದ್ದು ಅಥವಾ ಕ್ವಾರಂಟೈನ್ಗೆ ಉಳಿದಂಥ ದಿನಗಳಲ್ಲಿ ಅಲ್ಲಿ ಗಲಾಟೆ ಮಾಡುವಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟ ಇಲಾಖೆಯ ಸಿಬ್ಬಂದಿ ವರ್ಗದವರ ಜೊತೆಗೆ ಜಗಳಕ್ಕೆ ನಿಲ್ಲುವುದು ಅಥವಾ ಕ್ವಾರಂಟೈನಲ್ಲಿ ಇದ್ದಂಥ ಸಮಯದಲ್ಲಿ ಆತ್ಮಹತ್ಯೆಗಳು ಆಗುವಂಥದ್ದು ಇಂಥದ್ದೆಲ್ಲ ಕೇಳ್ತಾ ಇದ್ದೀವಿ ಹಾಗಿದ್ದಾಗ ಜನರಿಗೆ ಅನ್ಬೋದು ಏನಿದೆ ಕ್ವಾರಂಟೈನ್ ಏನು ಮಾಡ್ತಾರೆ ಕ್ವಾರಂಟೈನಲ್ಲಿ ಅಂತ ಸೊ ಯಾವ ವಿಷಯದ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇರೋದಿಲ್ವೋ ಅದ್ರ ಬಗ್ಗೆ ಯಾವಾಗಲೂ ಅಜ್ಞಾನ ಇದ್ದಲ್ಲಿ ಅಂಧಕಾರ ಜಾಸ್ತಿ ಭಯ ಜಾಸ್ತಿ ಅನಾವಶ್ಯಕ ಕಲ್ಪನೆಗಳು ಜಾಸ್ತಿ ಸೊ ಈ ಕ್ವಾರಂಟೈನ್ ಅಂದರೆ ಏನಂದರೆ ಎಲ್ಲಿಯಾದರೂ ಒಂದು ಸಾಂಕ್ರಾಮಿಕ ಕಾಯಿಲೆ ಇದೆ ಸಾಂಕ್ರಾಮಿಕ ಕಾಯಿಲೆ ಅಂದರೆ ನಿಮಗೆ ಗೊತ್ತು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಒಬ್ಬರಿಗೆ ಕಾಯಿಲೆ ಇದೆ ಅಂತಂದರೆ ಆ ವ್ಯಕ್ತಿಯಿಂದ ಬೇರೆಯವನಿಗೆ ಅದು ಅವನ ಸ್ಪರ್ಶದಿಂದನೋ ಅಥವಾ ಅವನಿಗೆ ಆ ಜೊಲ್ಲು ಬೇರೆಯವ್ರ ಮೇಲೆ ಸ್ರವಿಸೋದ್ರಿಂದಲೋ ಅಥವಾ ಅವನ ಮೂಗಿನ ಒಂದು ಸಿಕ್ರೇಷನ್ಸು ಬೇರೆಯವ್ರಿಗೆ ತಾಗೋದ್ರಿಂದನೋ ಈ ರೀತಿಯಾದಂಥ ಬೇರೆ ಬೇರೆ ರೂಟ್ಸಿಂದ ಈ ಸಾಂಕ್ರಾಮಿಕ ಕಾಯಿಲೆಗಳು ಹಬ್ಬತಾ ಇರ್ತದೆ ಈ ಹಿಂದೆ ನಾವೆಲ್ಲ ಗಮನಿಸಿದ್ದೀವಿ ಕಲುಷಿತ ನೀರಿನಿಂದ ಕೆಲವೊಂದು ಕಾಯಿಲೆಗಳು ವಾಂತಿ ಬೇದಿಗಳಂಥ ಕಾಯಿಲೆಗಳು ಇಂಥದೆಲ್ಲ ಒಬ್ಬರಿಂದ ಒಬ್ಬರಿಗೆ ಬರ್ತಾಯಿತ್ತು ಸೊ ಈ ಕ್ವಾರಂಟೈನ್ ಅಂದರೆ ಏನಂದರೆ ಸಾಂಕ್ರಾಮಿಕ ಕಾಯಿಲೆ ಇರುವಂತಹ ಪ್ರದೇಶಕ್ಕೆ ಹೋಗಿ ಬಂದಿರತಕ್ಕಂಥ ವ್ಯಕ್ತಿ ಅವನಿಗೆ ಸಾಂಕ್ರಾಮಿಕ ಕಾಯಿಲೆ ಬರುವಂಥ ಸಾಧ್ಯತೆ ಹೆಚ್ಚು ಉದಾಹರಣೆ ಒಂದು ಸ್ಥಳ ಇತ್ತು ಒಂದು ಊರು ಆ ಊರಿನಲ್ಲಿ ಹೆಚ್ಚು ಜನರಿಗೆ ಸಾಂಕ್ರಾಮಿಕ ಕಾಯಿಲೆ ಇದೆ ಆ ಊರಿಗೆ ಒಬ್ಬ ವ್ಯಕ್ತಿ ಹೋಗಿ ಬಂದಿದ್ದಾನಂದ ತಕ್ಷಣ ಉಳಿದ ಅವನ ಊರಲ್ಲಿರ್ತಕ್ಕಂಥ ಬೇರೆಯವರಿಗೆ ಹೋಲಿಸಿದರೆ ಅವನಿಗೆ ಆ ಸಾಂಕ್ರಾಮಿಕ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚು ಸೊ ಆತನಿಗಿರ್ತಕ್ಕಂಥ ರಿಸ್ಕು ಸಾಂಕ್ರಾಮಿಕ ಕಾಯಿಲೆ ಬರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಈಗಂತೂ ಅವನು ಆರೋಗ್ಯಕರವಾಗಿದ್ದಾನೆ ಆದರೆ ಒಂದು ವೇಳೆ ಸಾಂಕ್ರಾಮಿಕ ಕಾಯಿಲೆ ಅವನಿಗೆ ಬರುವಂತಹ ಕ್ರಿಮಿ ಅಥವಾ ಆ ಕಾಯಿಲೆ ಉಂಟು ಮಾಡುವಂಥ ವಸ್ತು ಅವನ ದೇಹಕ್ಕೆ ಸೇರಿಕೊಂಡಿದೆಯೋ ಇಲ್ಲೋ ಅಂತ ನಮಗೆ ಗೊತ್ತಾಗಲಿಕ್ಕೆ ಒಂದು ಆ ಕಾಯಿಲೆಯ ಲಕ್ಷಣಗಳು ಉಂಟಾಗುವ ಸಮಯ ಸೊ ಈ ಕರೋನಾಕ್ಕೆ ಹಾಗೆ ಈ ಕರೋನಾ ಉಂಟು ಮಾಡುವಂತಹ ಏನು ಈ ವೈರಸ್ಸು ಆ ವ್ಯಕ್ತಿಯ ದೇಹ ಸೇರಿಸ್ಕೊಂಡಾಗ ಸೇರಿಕೊಂಡಾಗ ಒಂದು ವಾರ ಅಥವಾ ಹದಿನಾಲ್ಕು ದಿನಗಳಲ್ಲಿ ಅವನಿಗೆ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಒಂದು ಅಂದಾಜು ಒಂದು ಅಂದಾಜು ಅಷ್ಟೆ ಎಲ್ಲರಿಗೂ ಅದರಲ್ಲೇ ಕಾಣಿಸ್ಕೊಂಡು ಬಿಡುತ್ತೆ ಅಂತನೂ ಇಲ್ಲ ಈಗ ನಮಗೆ ಗೊತ್ತಿರುವಾಗ ಎಷ್ಟೋ ಜನರಿಗೆ ಕಾಯಿಲೆ ಲಕ್ಷಣಗಳು ಕೂಡ ಇರಲಿಲ್ಲ ಅಂತ ಹೇಳ್ತಾರೆ ಆದರೆ ಈ ವ್ಯಕ್ತಿ ಆ ಸಾಂಕ್ರಾಮಿಕ ಕಾಯಿಲೆ ಇರತಕ್ಕಂಥ ಜಾಗಕ್ಕೆ ಹೋಗಿ ಬಂದಿದ್ದಾನೆ ಅಂದಾಗ ಅವನಿಗೆ ಕಾಯಿಲೆ ಬಂದಿದೆಯಲ್ಲೋ ನೋಡಲಿಕ್ಕೆ ಒಂದು ಸ್ವಲ್ಪ ಸಮಯ ಜೊತೆಗೆ ಅವನ ದೇಹದಲ್ಲಿರ್ತಕ್ಕಂಥ ವೈರಸ್ಸು ಉಳಿದವರಿಗೆ ಹರಡಬಾರ್ದು ಉಳಿದವರ ಆರೋಗ್ಯಕ್ಕೆ ದಕ್ಕೆ ಆಗಬಾರ್ದು ಅನ್ನೋ ಕಾರಣದಿಂದ ಅಲ್ಲಿಗೆ ಹೋಗಿ ಬಂದ ಅವನನ್ನು ಸ್ವಲ್ಪ ದಿನ ಎರಡು ವಾರದ ಮಟ್ಟಿಗೆ ಒಂದು ಸುರಕ್ಷಿತ ಸ್ಥಳದಲ್ಲಿಟ್ಟು ಆಗ ಅವನನ್ನು ಬೇರೆಯವರ ಜೊತೆಗೆ ಬೆರೆಯದಂತೆ ಉಳಿಲಿಕ್ಕೆ ವ್ಯವಸ್ಥೆ ಮಾಡಿಕೊಡುವಂಥದ್ದು ತುಂಬ ಸರಳವಾದಂಥ ವಿಚಾರ ಇಷ್ಟೇ ಅಲ್ಲಿ ಆ ವ್ಯಕ್ತಿಯ ಕಾಳಜಿ ಮಾಡ್ತಾ ಇದ್ದೇವೆ ಯಾಕೆ ಅವನಿಗೆ ಕಾಯಿಲೆ ಬಂದರೆ ಮೊದಲ ಲಕ್ಷಣವನ್ನೇ ಗುರುತಿಸಿ ಅವನಿಗೆ ಚಿಕಿತ್ಸೆ ಕೊಡಲಿಕ್ಕೆ ಒಂದು ಎರಡನೇದು ತಕ್ಷಣಕ್ಕೆ ಆತನ ಗಂಟಲು ಮೂಗಿನ ದ್ರವವನ್ನು ಪರೀಕ್ಷೆಗೆ ಕಳಿಸಿ ಆ ಪರೀಕ್ಷೆಗೆ ಕಳಿಸಿದಂಥ ಸ್ಯಾಂಪಲ್ಸು ನೆಗೆಟಿವ್ ಬಂದರೆ ಅಂದರೆ ಆತನ ದೇಹದಲ್ಲಿ ಕೊರೋನಾ ವೈರಸ್ ಇಲ್ಲ ಅಂತ ಬಂದರೆ ನಂತರ ಆತನನ್ನು ಎರಡು ವಾರದ ನಂತರ ಮನೆಗೆ ಕಳಿಸ್ಕೊಡುವಂಥದ್ದು ಅಥವಾ ಆತ ವ್ಯಕ್ತಿಗೆ ಈ ಲಕ್ಷಣಗಳು ಕಂಡು ಬಂದರೆ ಅಥವಾ ಆ ರಿಪೋರ್ಟ್ ಪಾಸಿಟಿವ್ ಬಂತಂದರೆ ಬೇಗನೆ ಚಿಕಿತ್ಸೆ ಪ್ರಾರಂಭ ಮಾಡ್ಬೋದು ಇಲ್ಲದಿದ್ರೆ ಏನಾಗುತ್ತೆ ಮನೆಯಲ್ಲಿರ್ತಾನೆ ಈ ಕೊರೋನಾ ಕಾಯಿಲೆ ಲಕ್ಷಣಗಳೇನು ಅವನಿಗೆ ಕೆಮ್ಮು ಬರ್ಬೋದು ಉಸಿರಾಟದ ತೊಂದರೆ ಬರ್ಬೋದು ಜ್ವರ ಬರ್ಬೋದು ತೀವ್ರ ತರಂಥ ಜ್ವರ ಬರ್ಬೋದು ಇದೆಲ್ಲ ಆದಾಗ ತನ್ನಷ್ಟಕ್ಕೆ ಮೆಡಿಸಿನ್ ತೆಗೆದುಕೊಳ್ಳುವಂಥದ್ದು ಮನೆಯಲ್ಲಿ ಜ್ವರದ ಮಾತ್ರೆ ಇತ್ತು ಜ್ವರದ ಮಾತ್ರೆ ತಗೊಂಡೆ ಶೀತಕ್ಕೆ ಮಾತ್ರೆ ಇತ್ತು ಶೀತಕ್ಕೆ ಮಾತ್ರೆ ತಕೊಂಡೆ ಅಂತ ಹೇಳೋದು ಸೊ ಈ ರೀತಿ ಅನಾವಶ್ಯಕವಾಗಿ ಚಿಕಿತ್ಸೆಗೆ ಬರೋದನ್ನು ಆತ ತಡ ಮಾಡ್ಬೋದು ಸೊ ಇಲ್ಲಿ ಆ ವ್ಯಕ್ತಿಯ ಕಾಳಜಿ ಕೂಡ ಮಾಡ್ತಾ ಇದ್ದಾರೆ ಯಾರು ಅಧಿಕಾರಿಗಳು ಎರಡನೇದು ಒಂದು ವೇಳೆ ಆತನಿಗೆ ಕಾಯಿಲೆ ಬಂದು ಬೇರೆಯವರಿಗೆ ಹರಡಬಹುದಾದಂತಹ ಚಾನ್ಸಸ್ಸು ತುಂಬ ಇರೋದ್ರಿಂದ ಆ ವ್ಯಕ್ತಿಯನ್ನು ತನ್ನ ಕುಟುಂಬದವ್ರ ಜೊತೆಗೆ ಸಮುದಾಯದಲ್ಲಿ ಬೆರೆದ ಹಾಗೆ ಹದಿನಾಲ್ಕು ದಿನ ನೋಡ್ಕೊಳ್ಳೋಕ್ಕೆ ವ್ಯವಸ್ಥೆ ಕಲ್ಪಿಸ್ತಾ ಇದ್ದಾರೆ ಇಷ್ಟು ಮಾಡ್ತಾ ಇರಬೇಕಾದ್ರೆ ನಮಗೆ ನೇರವಾಗಿ ಈ ಕ್ವಾರಂಟೈನ್ ವ್ಯವಸ್ಥೆ ಬಗ್ಗೆ ಏನು ಬರುತ್ತೆ ಗೌರವ ಬರುತ್ತೆ ಯಾಕೆಂದರೆ ಒಂದು ದೇಶ ಒಂದು ರಾಜ್ಯ ತನ್ನ ಪ್ರಜೆಗಳ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡಿ ಆತನ ಆರೋಗ್ಯ ಮತ್ತು ಆತನ ಸಮುದಾಯದವರ ಆರೋಗ್ಯ ತೊಂದರೆ ಆಗಬಾರ್ದು ಅಂತ ಮಾಡ್ತಾ ಇರತಕ್ಕಂಥ ವ್ಯವಸ್ಥೆ ಇದು ಸೊ ಈ ಕ್ವಾರಂಟೈನ್ಗೆ ಯಾರು ಒಳಗಾಗ್ಬೋದು ಯಾರು ಬೇಕಿದ್ದರೂ ಒಳಗಾಗ್ಬೋದು ಯಾರಿಗೂ ಬೇಕಿದ್ದರೂ ಇನ್ಫೆಕ್ಷನ್ ಬರ್ಬೋದು ಯಾರಿಗೂ ಬೇಕಿದ್ರು ಆ ರಿಸ್ಕ್ ಇರ್ಬೋದು ಯಾರು ಈ ಸಾಂಕ್ರಾಮಿಕ ಕಾಯಿಲೆಯ ಬರುವಂತಹ ವ್ಯಕ್ತಿಯ ಸಂಪರ್ಕದಲ್ಲಿದ್ದರು ಅಥವಾ ಯಾರೋ ಕೊರೋನಾ ಪಾಸಿಟಿವ್ ಇದ್ದಂತಹ ವ್ಯಕ್ತಿಯ ಜೊತೆ ಸಂಪರ್ಕದಲ್ಲಿದ್ದರು ಈಗ ಅವರೊಬ್ಬರು ವೈದ್ಯರಾಗಿದ್ದರೆ ಯಾರೋ ಕೊರೋನಾ ಪಾಸಿಟಿವ್ ಇರ್ತಕ್ಕಂತಹ ವ್ಯಕ್ತಿಯನ್ನು ಟ್ರೀಟ್ ಮಾಡಿದ್ರು ಅಥವಾ ಆ ವ್ಯಕ್ತಿ ನಮ್ಮ ಆಸ್ಪತ್ರೆಗೆ ಬಂದು ಹೋಗಿದ್ರು ಅಥವಾ ಕೊರೋನಾ ಪಾಸಿಟಿವ್ ಇರ್ತಕ್ಕಂತಹ ಏರಿಯಾದಿಂದ ಒಬ್ಬ ವ್ಯಕ್ತಿ ಟ್ರಾವೆಲ್ ಮಾಡಿ ನಮ್ಮ ಮನೆಗೆ ಬಂದಿದ್ದಾರೆ ಸೊ ಆ ಮನೆಯವರೆಲ್ಲರೂ ಕ್ವಾರಂಟೈನ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಸೊ ಹದಿನಾಲ್ಕು ದಿನಗಳವರೆಗೂ ಅವರು ಮನೆಯಿಂದ ಒಂದು ಸಾಂಸ್ಥಿಕ ಕ್ವಾರಂಟೈನ್ ಇನ್ಸ್ಟಿಟ್ಯೂಷನಲೈಸೇಷನ್ ಮಾಡ್ತಾರೆ ಅದು ಒಂದು ಶಾಲೆ ಇರ್ಬೋದು ಒಂದು ಕಾಲೇಜ್ ಇರ್ಬೋದು ಒಂದು ಹಾಸ್ಟೆಲ್ ಎಲ್ಲ ಒಂದು ಸರ್ಕಾರ ನಿಯಮಿಸಿದಂಥ ಒಂದು ಜಾಗ ಸೊ ಈ ಕ್ವಾರಂಟೈನ್ ಅನ್ನೋ ಶಬ್ದದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ ಏನಂತಂದರೆ ನಮಗೋಸ್ಕರ ನಮಗೂ ಒಳ್ಳೆಯದಾಗಬೇಕು ಜೊತೆಗೆ ನಮ್ಮಿಂದ ನಮ್ಮ ಪ್ರೀತಿ ಪಾತ್ರರಿಗೂ ಮತ್ತು ನಮ್ಮ ಸಮುದಾಯದವರಿಗೂ ಯಾರಿಗೂ ಆ ಸೋಂಕು ತಗಲದೆ ಇರುವ ಒಂದು ವ್ಯವಸ್ಥೆ ಈ ಕ್ವಾರಂಟೈನ್ ಶಬ್ದ ಬಂದಿದ್ದೆ ಅಂತ ಒಂದು ಇಟಾಲಿಯನ್ ಶಬ್ದದಿಂದ ಕ್ವಾರಂಟೈನ್ ಅಂದ ತಕ್ಷಣ ಫಾರ್ಟಿ ಅಂತ ಅಂದರೆ ಮುಂಚೆ ಏನಾಗ್ತಿತ್ತು ಕೆಲವೊಂದು ಈ ಶಿಪ್ಗಳಲ್ಲಿ ಹೋಗಿ ಬಂದವರಿಗೆ ಕೆಲವೊಂದು ಕಾಯಿಲೆಗಳು ಬರ್ತಾಯಿತ್ತು ಸೊ ಇಂತಹ ಶಿಪ್ಪಲ್ಲಿ ಇಂತಹ ಒಂದು ಅಲ್ಲಿ ಪ್ರಯಾಣ ಮಾಡಿ ಬಂದವರಿಗೆ ಕಾಯಿಲೆ ಬಂದಿದೆ ಅಂದ ತಕ್ಷಣ ಆ ಶಿಪ್ಪನ್ನು ಊರಿಗೆ ತಲುಪಬಾರ್ದು ಒಂದು ನಲವತ್ತು ದಿನ ಅದರಲ್ಲಿರೋರು ಅದರಲ್ಲೇ ಇರಬೇಕು ಅವರೆಲ್ಲ ಕಾಯಿಲೆಯಿಂದ ಗುಣಮುಖರಾದ ಮೇಲೆ ಊರಿಗೆ ವಾಪಸ್ ಬರಬೇಕು ಅನ್ನೋ ರೀತಿ ಆ ನಲವತ್ತು ದಿನಗಳ ಒಂದು ಸಪ್ರೇಟಾಗಿ ಅವ್ರು ನೀಡುವಂತಹ ಒಂದು ವ್ಯವಸ್ಥೆ ಅವರು ಮಾಡ್ಕೊಂಡಿದ್ದರು ಸೊ ಇದು ಎಲ್ಲ ಕಾಯಿಲೆಗಳಲ್ಲೂ ನಾವು ಫಾಲೋ ಮಾಡ್ತಾ ಬಂದಿದ್ದೇವೆ ಹಿಂದೆ ಎಲ್ಲ ಸಾಕಷ್ಟು ಎಚ್ ಒನ್ ಎನ್ ಒನ್ ಕಾಯಿಲೆಗಳು ಬಂತು ಸ್ವೈನ್ ಫ್ಲೂ ಬಂತು ಇಂತಹ ಹಲವಾರು ಸಾಂಕ್ರಾಮಿಕ ಕಾಯಿಲೆಗಳು ಬಂದಿದೆ ಹೋಗಿದೆ ಸೊ ಈ ಸಾರಿ ಹೆಚ್ಚು ಜನರಿಗೆ ಹೆಚ್ಚು ಪರಿಚಯ ಇರತಕ್ಕಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ ಹಾಗಾಗಿ ಕ್ವಾರಂಟೈನ್ ಅಂದ ತಕ್ಷಣ ಭಯಪಡುವಂಥ ಅವಶ್ಯಕತೆ ಇಲ್ಲ ಎರಡನೇದು ಅದರ ಬಗ್ಗೆ ಯಾವ ಕಳಂಕ ಬೇಡ ಇವರು ಕ್ವಾರಂಟೈನಲ್ಲಿ ಇದ್ ಬಂದರು ಅಂತಂದ ತಕ್ಷಣ ಅದೇನೋ ದೊಡ್ಡ ಅಪರಾಧ ಅನ್ನೋ ರೀತಿ ತಿಳ್ಕೊಳ್ಬಾರ್ದು ಎಲ್ಲರೂ ಎರಡನೇದು ಮಾನಸಿಕ ಸಿದ್ಧತೆ ಇವತ್ತು ಯಾವುದೇ ಕಾಯಿಲೆಯನ್ನು ನಾವು ಎದುರಿಸಬೇಕು ಅಂತಂದರೆ ಮುಖ್ಯವಾಗಿ ಆಕ್ಸೆಪ್ಟೆನ್ಸ್ ಮಾನಸಿಕ ಸಿದ್ಧತೆ ಈ ಕಾಯಿಲೆ ಬಂದಿದೆ ಎಷ್ಟೊಂದು ಜನರಿಗೆ ಸೋಂಕು ಬರ್ತಾ ಇದೆ ಆದರೆ ಎಷ್ಟೊಂದು ಜನ ರಿಕವರ್ ಆಗ್ತಾ ಇದ್ದಾರೆ ಕೆಲವೊಂದು ಮಕ್ಕಳು ರಿಕವರಾಗಿ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಗರ್ಭಿಣಿಯರು ಅಡ್ಮಿಟ್ ಆಗಿ ಸೊ ಕೊರೋನಾ ಸೋಂಕು ಇರತಕ್ಕಂಥವರು ಚಿಕಿತ್ಸೆ ತೆಗೆದುಕೊಂಡು ಹುಷಾರಾಗಿ ಬರ್ತಾ ಇದ್ದಾರೆ ಸೊ ಇಲ್ಲಿ ಭಯವೇ ನಮ್ಮನ್ನು ಹೆಚ್ಚು ತೊಂದರೆಗೀಡು ಮಾಡ್ತಾ ಇದೆ ಹಾಗಾಗಿ ಯಾವಾಗ ಆತಂಕ ಭಯ ನಾವು ಅನಾವಶ್ಯಕವಾಗಿ ಹೆಚ್ಚು ಮಾಡ್ಕೊಳ್ತೇವೆ ಆಗ ನಾವು ಯಾವುದಕ್ಕೂ ಸಹಕರಿಸೋದಿಲ್ಲ ಒಂದು ಗೌರ್ಮೆಂಟ್ ರೂಲ್ಸ್ ಆಗ್ತದೆ ಲಾಕ್ಡೌನ್ ಮಾಡಬೇಕು ಇಲ್ಲ ಅದರಲ್ಲೂ ನಾವು ಅದನ್ನು ರೂಲ್ಸ್ ಬ್ರೇಕ್ ಮಾಡಲಿಕ್ಕೆ ಹೋಗ್ತೇವೆ ಅಥವಾ ಕ್ವಾರಂಟೈನಲ್ಲಿ ಇರಬೇಕು ಹದಿನಾಲ್ಕು ದಿನ ಅಂತಂದಾಗ ಅಲ್ಲಿ ಚೌಕಾಸಿ ಮಾಡಲಿಕ್ಕೆ ಶುರು ಮಾಡ್ತೇವೆ ನಾನು ಬೇಗ ಹೋಗಬೇಕು ನಾನು ಹೋಗದಿದ್ರೆ ಆಗುತ್ತಾ ನನಗೆ ಯಾಕೆ ಈ ತೊಂದರೆ ಬಂತು ನಾನೇ ಯಾಕೆ ಹೀಗೆ ಮಾಡ್ತು ಅಥವಾ ಕೆಲವೊಂದು ಸರಿ ಸಿಟ್ಟು ನಮಗೆ ಅನಾವಶ್ಯಕ ಸಿಟ್ಟು ಅವರು ನಮ್ಮ ಊರಿಗೆ ಬಂದಿದ್ದಕ್ಕೋಸ್ಕರ ನಮಗೆ ಕ್ವಾರಂಟೈನ್ ಹೋಗಬೇಕಾಯ್ತು ಅವರು ನಮ್ಮ ಮನೆಗೆ ಬಂದೋದಕ್ಕೋಸ್ಕರ ನಮಗೆ ಈ ತೊಂದರೆ ಆಯಿತು ಸೊ ನಮ್ಮ ಸಂಬಂಧಿಕರ ಮೇಲೆ ನಮಗೆ ಸಿಟ್ಟು ಇನ್ನು ಯಾರೋ ಮೇಲೆ ನಮಗೆ ಗೊತ್ತಿಲ್ಲದಂಥ ದ್ವೇಷ ಅಥವಾ ಸರ್ಕಾರದ ಮೇಲೆ ಅನಾವಶ್ಯಕವಾಗಿ ನಾವು ಕೋಪಗೊಳ್ತೇವೆ ಇವರು ಸರಿಯಾಗಿ ನಿರ್ವಹಿಸಲಿಲ್ಲ ಅದಕ್ಕೋಸ್ಕರ ಹೀಗಾಯಿತು ಹಾಗಾಯಿತು ಅಂತ ಸೊ ಮೂಲತಃ ಏನು ಅಂತಂದರೆ ನಾನು ಕಾಳಜಿ ವಹಿಸ್ಬೇಕಾಗಿರೋದು ನನಗೋಸ್ಕರ ಮತ್ತು ನನಗೋಸ್ಕರ ಎಷ್ಟೊಂದು ಜನ ಅಲ್ಲಿ ಡಾಕ್ಟರ್ಸು ದಾದಿಯರು ಆಶಾಕರ್ತ ಕಾರ್ಯಕರ್ತರು ಪೊಲೀಸರು ಎಷ್ಟೊಂದು ಜನ ದುಡಿತಾ ಇದ್ದಾರೆ ಒಂದು ಕ್ವಾರಂಟೈನಲ್ಲಿ ನಾನು ಇರ್ತೀನಿ ಅಂದ ತಕ್ಷಣ ಅಲ್ಲಿ ಎಷ್ಟೊಂದು ಜನ ನಮ್ಮ ಆರೋಗ್ಯವನ್ನು ಕಾಳಜಿ ಇದ್ದಾರೆ ಅಂದಾಗ ಓ ನಾನು ಎಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಇವರಿಗೆ ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಅಂಥ ಮಾನಸಿಕ ಸಿದ್ಧತೆ ನನಗೆ ಸಿಕ್ಕರೆ ಸಣ್ಣ ಪುಟ್ಟ ತೊಂದರೆಗಳು ನಾವು ಆವಾಗ ಅಲಕ್ಷ್ಯ ಮಾಡ್ತೇವೆ ನನಗಲ್ಲಿ ಉಳ್ಕೊಳ್ಳಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಅಥವಾ ನನಗೆ ಸಾಕಷ್ಟು ಸಮಯ ಸಿದ್ಧತೆಗೆ ಕೊಡಲಿಲ್ಲ ನನಗೆ ಇದ್ದಕ್ಕಿದ್ದಾಗೆ ಕ್ವಾರಂಟೈನ್ಗೆ ಹೋಗಲಿಕ್ಕೆ ಹೇಳಿಬಿಟ್ರು ಇವರು ನನಗೆ ತೊಂದರೆ ಮಾಡಿದರು ಅಂತ ಸೊ ಈ ಕಾರ್ಯಕ್ರಮ ನೋಡ್ತಾ ಇರೋದ್ರ ಮೂಲಕ ನಾವು ಏನು ಅಂದರೆ ನಾವೆಲ್ಲರೂ ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಯಾವಾಗ ಬೇಕಿದ್ದರೆ ನಾವು ಕ್ವಾರಂಟೈನ್ಗೆ ಹೋಗಲಿಕ್ಕೆ ನಾನು ರೆಡಿ ಹದಿನಾಲ್ಕು ದಿನ ನಾನು ಮನೆಯಿಂದ ದೂರ ಇರಬೇಕಂದ್ರೆ ನಾನು ಏನೇನು ವ್ಯವಸ್ಥೆಗಳು ಮಾಡಬೇಕು ನನಗೆ ಏನು ಬಟ್ಟೆ ತೊಗೊಂಡು ಹೋಗಬೇಕು ನಾನು ಯಾವ ಪುಸ್ತಕಗಳನ್ನು ಇಟ್ಕೊಳ್ಳಿ ಅಥವಾ ನನ್ನ ಅಗತ್ಯವಾದ ಮಾತ್ರೆಗಳು ಏನೇನು ಆ ಸಮಯದಲ್ಲಿ ನನಗೆ ತೊಂದರೆ ಆದರೆ ಯಾರನ್ನು ನಾನು ಭೇಟಿ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ನಾನು ಮನೆಯಲ್ಲಿರೋದಿಲ್ಲ ಹದಿನಾಲ್ಕು ದಿನ ನನ್ನ ಜವಾಬ್ದಾರಿಗಳನ್ನು ಯಾರಿಗೆ ಹೊರಿಸ್ಬೋದು ಒಂದು ವೇಳೆ ನಾನು ಕ್ವಾರಂಟೈನ್ಗೆ ಹೋಗಬೇಕಾಗಿ ಬಂದರೆ ಈ ರೀತಿ ಆಲೋಚನೆ ಮಾಡಿಕೊಂಡು ನಾವು ಪ್ಲ್ಯಾನ್ ಮಾಡಿಟ್ಟರೆ ಖಂಡಿತವಾಗಿ ಆ ದಿನ ಬಂತು ಅಂದ ತಕ್ಷಣ ನಾವು ಹೆದರದೆ ಧೈರ್ಯವಾಗಿ ಹೊರಡ್ತೇವೆ ಇಲ್ಲದಿದ್ದರೆ ಏನಾಗುತ್ತೆ ಅಯ್ಯೋ ಮತ್ತೆ ಚೌಕಾಸಿ ಮಾಡಲಿಕ್ಕೆ ಶುರು ಮಾಡ್ತೇವೆ ಇನ್ನೊಂದು ದಿನ ಬಿಟ್ಟು ಹೋಗ್ತೇನೆ ನಾಳೆಯಿಂದ ಹೋಗ್ತೇನೆ ಅಂತ ಸೊ ಒಂದು ಗಮನಿಸಬೇಕು ಏನಂತಂದರೆ ನಾವು ನಮಗೋಸ್ಕರ ಈ ವ್ಯವಸ್ಥೆ ನಮ್ಮ ಒಳ್ಳೆಯದಕ್ಕೋಸ್ಕರ ಈ ವ್ಯವಸ್ಥೆ ಹಾಗಾಗಿ ಅದು ನಮಗೆ ಪನಿಷ್ಮೆಂಟ್ ಶಿಕ್ಷೆ ಅಂತ ತೆಗೆದುಕೊಳ್ಬಾರ್ದು ಆರೋಗ್ಯಕರವಾಗಿ ತೆಗೆದುಕೊಳ್ಳೋದಿದ್ದರೆ ಒಂದು ವೇಳೆ ನಾವು ಮನೆಯಲ್ಲಿ ಇಲ್ಲದೆ ಇದ್ದೆ ಏನೋ ತುಂಬ ಅನಾಹುತ ಆಗ್ಬಿಡ್ತದಪ್ಪ ನಾನು ಒಬ್ಬನೇ ಮನೇಲಿ ಇದ್ದಿದ್ದು ನನ್ನ ವಯಸ್ಸಾದ ತಂದೆ ತಾಯಿಗಳು ನೋಡ್ಕೊಳ್ಬೇಕಾಗಿ ನಾನು ಇರಲೇಬೇಕಿತ್ತು ತೊಂದರೆ ಆಗ್ತದೆ ಅನ್ನೋ ಅಂತಹ ಪರಿಸ್ಥಿತಿಗಳನ್ನು ಬಿಟ್ಟರೆ ಉಳಿದ ಎಲ್ಲರಿಗೂ ಒಂದು ಎರಡು ವಾರ ನಿಮ್ಮ ಜೊತೆಗೆ ನಿಮ್ಮ ಸ್ವಂತ ಆಲೋಚನೆಗಳ ಜೊತೆಗೆ ಒಂದು ಏಕಾಂತವನ್ನು ಸೃಷ್ಟಿಸಿ ಕೊಡ್ತಾಯಿದೆ ಅಂತ ತೆಗೆದುಕೊಂಡ್ರೆ ಸುಮಾರು ದಿನಗಳಿಂದ ನಾವು ನಮ್ಮಷ್ಟಕ್ಕೆ ಇದ್ದದ್ದೇ ಇಲ್ಲ ನಮಗೊಂದಷ್ಟು ಆಲೋಚನೆ ಮಾಡಬೇಕು ನಾನು ಜೀವನದಲ್ಲಿ ಏನು ಮಾಡಬೇಕು ನಾನು ಜೀವನ ನಡೆದು ಬಂದ ದಾರಿ ಹೇಗಿತ್ತು ಏನೋ ತೊಂದರೆಗಳಾಯಿತು ಯಾವ ರೀತಿ ನಾನು ಬದಲಾಯಿಸ್ಕೊಳ್ಬೇಕು ಮುಂದಿನ ಐದು ಹತ್ತು ವರ್ಷಗಳಲ್ಲಿ ನಾನು ಏನೇನು ಮಾಡಬೇಕು ಈ ರೀತಿಯಾದ ಒಂದು ನಮಗೋಸ್ಕರ ಒಂದು ಆಲೋಚನೆ ಮಾಡ್ಕೊಳ್ಳೋಕ್ಕೆ ಸಿಗುವಂಥ ಒಂದು ಏಕಾಂತವನ್ನು ನಾವು ಪ್ಯಾರಂಟನ್ ಅಂತ ತಿಳ್ಕೊಳ್ಬೋದು ಅದು ಒಂದು ವಾರ ಇರ್ಬೋದು ಅಥವಾ ಎರಡು ವಾರ ಇರ್ಬೋದು ಯಾಕಂದರೆ ಫೋರ್ಸ್ಫುಲಿ ನಿಮಗೆ ಯಾರನ್ನು ಭೇಟಿ ಮಾಡಲಿಕ್ಕೆ ಸಿಗೋದಿಲ್ಲ ಯಾರ ಹತ್ರ ಸೇರಲಿಕ್ಕೆ ಮಾತಾಡಲಿಕ್ಕೆ ಸಿಗ್ತಾ ಇಲ್ಲ ಆ ಸಮಯದಲ್ಲಿ ನಾವು ಏನು ಮಾಡ್ಬೋದು ಪುಸ್ತಕಗಳ ಜೊತೆಗೆ ಸಮಯ ಕಳಿಬೋದು ಡೈರಿ ಬರಿಬೋದು ಅಥವಾ ನಾವು ಈ ರೀತಿಯ ಒಂದು ಆರೋಗ್ಯಕರವಂಥ ಆಲೋಚನೆಗಳನ್ನು ಮಾಡ್ಬೋದು ನಾವು ಹೆಲ್ದಿ ಪ್ರಾಕ್ಟೀಸಸ್ ಮಾಡಿಕೊಂಡಿದ್ದರೆ ಒಂದು ಯೋಗಾಸನ ಪ್ರಾಣಾಯಾಮವನ್ನು ಕಲ್ತ್ಕೊಂಡಿದ್ದರೆ ಈ ಸಮಯದಲ್ಲಿ ನಿರರ್ಗಳವಾಗಿ ಅದನ್ನೆಲ್ಲ ಮುಂದುವರಿಸ್ಬೋದು ಅದೆಲ್ಲ ನಮಗೆ ಮಾನಸಿಕ ಶಕ್ತಿನೇ ಇಡ್ತದೆ ಒಂದು ಏಕಾಂತದಲ್ಲಿ ಅದರ ಜೊತೆಗೆ ಈ ಯೋಗಾಸನ ಪ್ರಾಣಾಯಾಮ ಇಂತಹ ಫಿಸಿಕಲ್ ಎಕ್ಸೈಸಸನ್ನು ಒಂದು ಆರೋಗ್ಯಕರ ದಿನಚರಿಯನ್ನು ಅಲ್ಲೂ ಕೂಡ ನಾವು ಮುಂದುವರಿಸುವಂತಹ ಅಭ್ಯಾಸವನ್ನು ನಾವು ಇಟ್ಕೊಳ್ಬೇಕು ಇನ್ನೊಂದು ಈ ಕ್ವಾರಂಟೈನ್ಗೆ ಹೋಗಲಿಕ್ಕೆ ರೆಡಿ ಇದ್ದೇವೆ ಅಂದ ತಕ್ಷಣ ಸಾಧ್ಯವಾದಷ್ಟು ಎಲ್ಲ ಸತ್ಯಾಸತ್ಯತೆಗಳನ್ನು ಅವರಿಗೆ ಅಧಿಕಾರಿಗಳಿಗೆ ಹೇಳುವಂಥದ್ದು ತುಂಬ ಮುಖ್ಯ ನಾವು ಮುಚ್ಚು ಮರೆ ಮಾಡಿ ನಮಗೆ ಜ್ವರ ಬಂದಿದ್ದು ನಾವು ಹೇಳಲಿಲ್ಲ ನಾನು ಗೊತ್ತಿಲ್ಲದೆ ಜ್ವರದ ಮಾತ್ರೆ ತೆಗೆದುಕೊಂಡೆ ಅದನ್ನು ಹೇಳೋದಿಲ್ಲ ಅಥವಾ ನಾನು ಎಲ್ಲೋ ರಿಸ್ಕ್ ಇರ್ತಕ್ಕಂಥ ವಾತಾವರಣಕ್ಕೆ ಹೋಗಿ ಬಂದಿದ್ದೆ ಅದನ್ನು ನಾನು ಹೇಳೋದಿಲ್ಲ ನನಗೆ ಕಾಯಿಲೆಯ ಲಕ್ಷಣಗಳು ಪ್ರಾರಂಭ ಆಗಿದೆ ಕೆಮ್ಮು ಜ್ವರ ಶೀತ ಬರ್ತಿದ್ದೇನೆ ಆದರೆ ನಾನು ಯಾರಿಗೂ ಹೇಳ್ತಾ ಇಲ್ಲ ಅದನ್ನು ಮುಚ್ಚು ಮಾಡ್ತಾಯಿದ್ದೀನಿ ಹೇಳಿದರೆ ಅವರು ನನಗೆ ಟೆಸ್ಟ್ ಮಾಡಿಬಿಡ್ತಾರೆ ಅನ್ನೋ ರೀ ಆಲೋಚನೆಯಲ್ಲಿ ನಾನು ಹೇಳ್ತಾ ಇಲ್ಲ ಸೊ ಈ ರೀತಿ ಕಾಯಿಲೆ ಬಗ್ಗೆ ಇರತಕ್ಕಂಥ ಲಕ್ಷಣಗಳು ಅಥವಾ ಈ ಸತ್ಯಾಸತ್ಯತೆಗಳನ್ನು ಹೇಳದಿದ್ದರೆ ಬೇರೆ ಎಲ್ಲರಿಗಿಂತ ದೊಡ್ಡ ಡೇಂಜರು ನಮಗೆ ಫಸ್ಟು ಎರಡನೇದು ಕಾಯಿಲೆ ಬಂದಿದೆ ಚಿಕಿತ್ಸೆ ತೆಗೆದುಕೊಳ್ತಿದ್ದಾನೆ ಆ ವ್ಯಕ್ತಿ ಹೆಚ್ಚು ಡೇಂಜರ್ ಆಗೋದಿಲ್ಲ ಯಾಕೆ ಅಂತಂದರೆ ಆ ವ್ಯಕ್ತಿ ಅಟ್ಲೀಸ್ಟ್ ಇನ್ನೊಬ್ಬರಿಗೆ ಅದನ್ನು ಸಾಂಕ್ರಾಮಿಕ ಕಾಯಿಲೆಯನ್ನು ಹಬ್ಬಿಸುವಂಥ ಸಾಧ್ಯತೆಗಳು ಕಡಿಮೆ ಯಾರು ಈ ಕಾಯಿಲೆ ಇದ್ದು ಬರುವಂಥ ಸಾಧ್ಯತೆಗಳು ಗೊತ್ತಿದ್ದು ನಾವು ನಮ್ಮ ವಿಷಯಗಳನ್ನು ಆರೋಗ್ಯ ಕಾರ್ಯಕರ್ತರಿಗೆ ಹೇಳ್ತಾ ಇಲ್ಲ ಅದನ್ನೆಲ್ಲ ಮುಚ್ಚುಮರೆ ಮಾಡ್ತಾಯಿದ್ದೀವಿ ಅಂದರೆ ಗೊತ್ತಿಲ್ಲದೆ ನಮಗೆ ಆ ಕಾಯಿಲೆ ಬಂದಿದ್ದರೆ ನಾವು ಹೆಚ್ಚು ಜನರಿಗೆ ಸಮುದಾಯದಲ್ಲಿ ಅದನ್ನು ಹಬ್ಬಿಸುವಂತಹ ತಪ್ಪು ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಬೇಕು ಹಾಗಾಗಿ ಈ ಕ್ವಾರಂಟೈನಿಗೆ ಹೋಗುವಾಗ ಸಾಧ್ಯವಾದಷ್ಟು ಮಾನಸಿಕ ಸಿದ್ಧತೆ ಮಾಡಿಕೊಳ್ಳಿ ನಿಮಗೆ ಅಗತ್ಯವಾದಂತಹ ವಿಶೇಷವಾಗಿ ಮಾತ್ರೆಗಳಂತಹ ವಿಚಾರಗಳನ್ನು ಮೊದಲೇ ಆಲೋಚನೆ ಮಾಡಿ ನಾನು ಯಾವ ಕಾಲಕ್ಕೂ ಬೇಕಿರೋ ಕ್ವಾರಂಟೈನ್ಗೆ ಹೋಗಬೇಕಾಗಿ ಬರಬಹುದು ಅನ್ನುವ ಸಿದ್ಧತೆಯನ್ನು ನೀವು ಮಾಡಿಕೊಳ್ಳಿ ಜೊತೆಗೆ ಈ ದುಶ್ಚಟಗಳ ಅಭ್ಯಾಸ ಇದ್ದರೆ ಕುಡಿತದ ಅಭ್ಯಾಸ ಸಿಗರೇಟ್ ಅಭ್ಯಾಸ ತಂಬಾಕಿನ ಅಭ್ಯಾಸ ಇದ್ದರೆ ಈಗಲೇ ಅದನ್ನು ತ್ಯಜಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಯಾಕೆ ಅಂತಂದರೆ ಇವಾಗಲೂ ಆಲ್ರೆಡಿ ನಮಗೆ ಗೊತ್ತಾಗ್ತಾ ಇದೆ ಈ ಗುಟ್ಕ ಹಾಕಿ ತಂಬಾಕು ಹಾಕಿ ಸಿಗರೇಟ್ ಸೇರಿ ಆಗಾಗ ಉಗಿಯುವಂಥ ಅಭ್ಯಾಸ ಇರೋರು ಅವರು ಕೂಡ ಈ ಕಾಯಿಲೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಅಂತ ಯಾಕಂದರೆ ಎಲ್ಲ ಕಡೆ ಈ ಬಾಯಲ್ಲಿ ಗುಟ್ಕ ಹಾಕಿದ ಮೇಲೆ ನೀವು ಉಗಿಲೇಬೇಕು ಸಿಗರೆಟ್ ಸೇತಾ ಇದ್ದವರು ಆಗಾಗ ಕೆಮ್ಮಲೇಬೇಕು ಸೊ ಗೊತ್ತಿಲ್ಲದೆ ನಮ್ಮ ದೇಹದ ಒಂದು ಈ ಸಿಕ್ರಿಷನ್ಸು ಗಾಳಿಗೆ ಹೋಗುವಂತಹ ಅವಕಾಶಗಳು ಹೆಚ್ಚು ಇರ್ತದೆ ಹಾಗಾಗಿ ದುಶ್ಚಟಗಳಿಂದ ದೂರ ಇರಿ ಯಾಕೆಂದರೆ ಹದಿನಾಲ್ಕು ದಿನ ನಿಮಗೆ ಸಿಗರೇಟು ತಂಬಾಕು ಸಿಗದೆ ಹಿಂತೆಗೆದ ಚಿಹ್ನೆಗಳು ವಿತ್ಡ್ರಾಲ್ ಸಿಂಪ್ಟಮ್ಸಿಂದ ಅದು ಬೇಕು 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 ಅನ್ನೋ ಒಂದು ಕಿರಿಕಿರಿ ನಿಮ್ಮಲ್ಲಿ ಉಂಟು ಮಾಡೋದ್ರಿಂದ ನೀವು ಅಲ್ಲಿ ಆರೋಗ್ಯ ಕಾರ್ಯಕರ್ತರ ಜೊತೆಗೆ ಸಹಕರಿಸುವಂಥ ಸಾಧ್ಯತೆಗಳು ಕಡಿಮೆ ಇರ್ತದೆ ಅಲ್ಲಿಂದ ತಪ್ಪಿಸಿಕೊಂಡು ಓಡುವಂಥದ್ದು ಅಲ್ಲಿಂದ ಓಡಿ ಹೋಗಲಿಕ್ಕೆ ಪ್ರಯತ್ನ ಮಾಡುವಂಥ ಸಾಧ್ಯತೆಗಳು ಮಾಡುವ ಚಾನ್ಸಸ್ ಇರ್ತದೆ ಅದೇ ಈ ಕುಡಿತದ ಅಭ್ಯಾಸ ಇರತಕ್ಕಂಥವ್ರು ನಿತ್ಯ ಅವರು ತುಂಬ ಕುಡಿತಾ ಇದ್ದರು ಪ್ರತಿದಿನ ಕುಡಿತಾ ಇದ್ದರು ಸಡನ್ನಾಗಿ ಅವರಿಗೆ ಕ್ವಾರಂಟೈನ್ ತೆಗೆದುಕೊಂಡು ಹಾಕಿದ್ರು ಅಂದ ತಕ್ಷಣ ಯಾವಾಗ ಪ್ರತಿನಿತ್ಯ ಕುಡಿತಾ ಇದ್ದಂಥ ವ್ಯಕ್ತಿ ಕುಡಿಲಿಕ್ಕೆ ಸಿಗುದಿಲ್ವೋ ಅಂದರೆ ಆಲ್ಕೋಹಾಲನ್ನು ಕುಡಿಲಿಕ್ಕೆ ಸಿಗುದಿಲ್ಲವೋ ಆವಾಗ ಅವನಿಗೆ ಇಂಥಗೆದ ಚಿಹ್ನೆಗಳು ವಿಡ್ಡ್ರಾವಲ್ ಸಿಂಟಮ್ಸು ಕೈ ನಡಗೋದು ನಿದ್ದೆ ಬರೋದಿಲ್ಲ ಭಯ ಆಗೋದು ಕಣ್ಣಿಗೆ ಏನೇನೋ ವಿಚಿತ್ರ ವಸ್ತುಗಳು ಕಂಡಾಗೆ ಆಗೋದು ಯಾರೋ ಅವನನ್ನು ಅಟ್ಟಿಸ್ಕೊಂಡು ಬಂದಾಗ ಆಗೋದು ಕಿವಿಲಿ ಯಾರೋ ಮಾತಾಡಿದಾಗ ಆಗೋದು ತುಂಬ ಸಂಶಯಗಳು ಆತನಿಗೆ ಬರೋದು ಸೊ ಈ ಥರದ ಆ ಭ್ರಮೆಯ ಸ್ಥಿತಿಯಲ್ಲಿ ಆತ ಇರುವಂಥ ಸಾಧ್ಯತೆ ಬಂದು ಆಗ ಅಲ್ಲಿಯ ರೂಲ್ಸ್ ರೆಗ್ಯುಲೇಷನ್ಸ್ ಆತ ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ ತಪ್ಪಿಸ್ಕೊಂಡು ಓಡಿ ಹೋಗುವಂಥದ್ದು ಹೆದರಿ ಎಲ್ಲರಿಂದ ದೂರ ನಿಲ್ಲುವಂಥದ್ದು ಎಲ್ಲರೂ ನನಗೆ ತೊಂದರೆ ಮಾಡಲಿಕ್ಕೆ ಬರ್ತಾರೆ ಅನ್ನುವ ಭಯದಲ್ಲಿ ಬದುಕುವಂಥ ಸಾಧ್ಯತೆಗಳಿರುತ್ತೆ ಸೊ ಈ ವಿಚಾರಗಳು ಒಂದು ವೇಳೆ ನೀವು ಯಾವುದಾದ್ರು ಈ ವಸ್ತುಗಳನ್ನು ಬಳಸ್ತಾ ಇದ್ದರೆ ತಂಬಾಕು ಸಿಗರೇಟು ಆಲ್ಕೋಹಾಲ್ ಎಲ್ಲ ಬಳಸ್ತಾ ಇದ್ದರೆ ಅದರ ಮಾಹಿತಿಯನ್ನು ಕೂಡ ಅಲ್ಲಿಯ ಆರೋಗ್ಯ ಕಾರ್ಯಕರ್ತರಿಗೆ ಕೊಟ್ಟಿದ್ದರೆ ನಿಮ್ಮಲ್ಲಿ ಏನಾದರೂ ಬದಲಾವಣೆಗಳು ಬಂದರೆ ಇಂಥಗೆತ ಚಿಹ್ನೆಗಳಿಂದ ಬದಲಾವಣೆಗಳು ಬಂದರೆ ಅದರ ಬಗ್ಗೆ ಕೂಡ ಅವರಿಗೆ ಮಾಹಿತಿ ಇರೋದರಿಂದ ನಿಮಗೆ ಬೇಕಾದಂತಹ ಚಿಕಿತ್ಸೆಯನ್ನು ಅವರು ಕೊಡಿಸ್ಬಹುದು ಇನ್ನು ನಿಮಗೇನಾದರೂ ದೈಹಿಕ ಕಾಯಿಲೆಗಳಿದ್ದು ಬಿ ಪಿ ಕಾಯಿಲೆ ಶಕ್ರ ಕಾಯಿಲೆ ಅಥವಾ ಕೊಲೆಸ್ಟ್ರಾಲ್ ಅಥವಾ ಹಾರ್ಟಿನ ತೊಂದರೆಗಳು ಕಿಡ್ನಿಯ ತೊಂದರೆಗಳು ಇಂಥದೆಲ್ಲ ತೊಂದರೆಗಳಿದ್ದರೆ ಅದರ ಮಾಹಿತಿಯನ್ನು ಕೂಡ ಅವ್ರಿಗೆ ಕೊಡಿ ಯಾಕೆಂದರೆ ನಿಮಗೆ ಹೊಸತಾಗಿ ಚಿಕಿತ್ಸೆಯನ್ನೂ ಪ್ರಾರಂಭ ಮಾಡಬೇಕಾಗಿ ಬಂದರೆ ಯಾವ ಮಾತ್ರೆಗಳನ್ನು ನಿಮಗೆ ಕೊಡಬೇಕು ಅಂತ ಯೋಚನೆ ಮಾಡಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಗ್ತದೆ ಜೊತೆಗೆ ಒಂದು ಹದಿನಾಲ್ಕು ದಿನಗಳು ನಾನು ಮಾನಸಿಕವಾಗಿ ಸಿದ್ಧತೆ ಆದರೆ ಈ ಒತ್ತಡ ಈ ಹದಿನಾಲ್ಕು ದಿನಗಳ ಮನೆಯಿಂದ ಪ್ರೀತಿಪಾತ್ರರಿಂದ ದೂರ ಇರತಕ್ಕಂಥ ಒತ್ತಡ ನಮಗೆ ಹೆಚ್ಚಾಗಿ ಕಾಡುವುದಿಲ್ಲ ಬೇಸರ ಖಿನ್ನತೆ ಅಂಥ ಕಾಯಿಲೆಗಳು ನಮ್ಮನ್ನು ಆ ಸಮಯದಲ್ಲಿ ಕಾಡುವುದಿಲ್ಲ ಅನಾವಶ್ಯಕ ಭಯ ಆತಂಕ ನಮ್ಮನ್ನು ಬಾಧಿಸುವುದಿಲ್ಲ ಯಾಕೆಂದರೆ ನಾವು ನಂಬಿದ್ದೇವೆ ನಾವು ಅಲ್ಲಿ ಆರೋಗ್ಯಕರ್ತೃ ನಮ್ಮ ಕಾಳಜಿಯನ್ನು ಮಾಡ್ತಾರೆ ನಾನು ಈ ಕೆಲಸ ಮಾಡೋದ್ರ ಮೂಲಕ ನನ್ನ ಆರೋಗ್ಯ ವೃದ್ಧಿಸ್ತದೆ ಜೊತೆಗೆ ಬೇರೆಯವ್ರಿಗೆ ತೊಂದರೆ ಆಗೋದು ತಪ್ಪದೆ ಅನ್ನೋ ರೀತಿ ನಾನು ಹೋಗ್ತಾ ಇರೋದ್ರಿಂದ ನನಗೆ ಅಲ್ಲಿ ಭಯ ಆತಂಕ ನನ್ನನ್ನು ಕಾಡೋದಿಲ್ಲ ಇದನ್ನು ತಿಳ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಆ ಭಯಗಳಲ್ಲಿ ಎಷ್ಟೋ ವ್ಯಕ್ತಿಗಳು ಖಿನ್ನತೆಗೊಳಗಾಗ್ತಾರೆ ನಿದ್ರೆ ಬರೋದಿಲ್ಲ ರಾತ್ರಿಯೆಲ್ಲ ಎಚ್ಚರ ಇರುವಂಥದ್ದು ಆಗ್ತದೆ ಆಮೇಲೆ ಆತಂಕ ಏನಾಗ್ತದೋ ಏನೋ ನನಗೆ ಕೊರೋನಾ ಪಾಸಿಟಿವ್ ಬಂದರೆ ಏನು ಮಾಡೋದು ನನಗೇನಾದ್ರು ಕಾಯಿಲೆಯೇ ಬಂದುಬಿಟ್ರೆ ಏನು ಮಾಡೋದು ಅಂತ ಒಂದು ಅರ್ಥ ಮಾಡ್ಕೊಳ್ಬೇಕು ಕೊರೋನಾ ಪಾಸಿಟಿವ್ ಅಂದರೆ ಸಾವು ಅಂತ ಅರ್ಥ ಅಲ್ಲ ಕೊರೋನಾ ಪಾಸಿಟಿವ್ ಅಂದರೆ ಕೊರೋನಾ ವೈರಸ್ಸು ನಮ್ಮ ದೇಹದಲ್ಲಿ ಪತ್ತೆಯಾಗಿದೆ ಅಂತ ಆಮೇಲೆ ಅದಕ್ಕೆ ಚಿಕಿತ್ಸೆ ಕೊಡ್ತಾರೆ ಚಿಕಿತ್ಸೆ ಆದಮೇಲೆ ಗುಣಮುಖರಾಗ್ತಾರೆ ಇವತ್ತು ರಿಕವರಿ ರೇಟ್ಸು ಸಾಕಷ್ಟು ಇಂಪ್ರೂವ್ ಆಗ್ತಾಯಿದೆ ದಿನ ಕಳೆದಂತೆ ಯಾರು ನಾವು ವಿಶ್ವದಾದ್ಯಂತ ಗಮನಿಸಿದರೆ ತುಂಬ ವಯಸ್ಸಾದವರಲ್ಲಿ ಆಮೇಲೆ ಕೋಮಾರ್ಬಿಡಿಟಿ ಅಂದರೆ ಈ ಬೇರೆ ಕಾಯಿಲೆಗಳು ಹೃದ್ರೋಗ ಇರತಕ್ಕಂಥ ಸಮಸ್ಯೆಗಳು ಡಯಾಬಿಟೀಸು ಹೈಪರ್ ಟೆನ್ಷನ್ನು ಅದು ಕಂಟ್ರೋಲ್ ಇಲ್ಲದಂಥ ವ್ಯಕ್ತಿಗಳಲ್ಲಿ ಸ್ವಲ್ಪ ತೊಂದರೆ ಆಗ್ತಾಯಿದೆ ಸೊ ಅದನ್ನು ಬಿಟ್ಟರೆ ಕರೋನಾ ಬಂದಿದೆ ಅಂದ ತಕ್ಷಣ ಸಾವು ಅಂತ ಖಂಡಿತ ಅರ್ಥ ಅಲ್ಲ ಸೊ ಆ ರೀತಿಯಾಗಿ ನಾವು ಒಂದು ಒಪ್ಪಿಕೊಂಡ್ರೆ ಏನಾಗುತ್ತೆ ಅಂದರೆ ಈ ಹದಿನಾಲ್ಕು ದಿನಗಳು ಕ್ವಾರಂಟೈನ್ ದಿನಗಳು ನಮಗೊಂದು ದೊಡ್ಡ ಕಷ್ಟ ಅನಿಸೋದಿಲ್ಲ ಅಂತಂದರೆ ಒಂದು ಎರಡು ಘಟನೆಗಳೇ ಆಗಿದ್ದರೂ ಕೂಡ ಅಂದರೆ ಕೊರೋನಾ ಕ್ವಾರಂಟೈನಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಆತ್ಮಹತ್ಯೆ ಆಗಿರ್ತಕ್ಕಂತಹ ಘಟನೆಗಳು ಒಂದೆರಡೇ ಆಗಿದ್ದರೂ ಕೂಡ ಅವುಗಳನ್ನು ಈ ರೀತಿ ಮಾನಸಿಕ ಸಿದ್ಧತೆ ಮಾಡಿಕೊಂಡಿದ್ದರೆ ಅದು ಕೂಡ ತಪ್ಪಿಸಬಹುದು ಸೊ ಆ ಒಂದು ಹದಿನಾಲ್ಕು ದಿನಗಳು ನಮಗೆ ಕಷ್ಟಕರ ದಿನಗಳು ಅಂತ ಅಂದುಕೊಳ್ಳದೆ ಇದೊಂದು ಹೊಸ ರೀತಿಯ ಅನುಭವ ಬೇರೆ ಯಾರಿಗೂ ಇಲ್ಲ ಲೈಫಲ್ಲಿ ನನಗೆ ಈ ಕೊರೋನಾದ ಸಮಯದಲ್ಲಿ ನಾನು ಕ್ವಾರಂಟೈನಲ್ಲಿದ್ದೆ ಅನ್ನೋ ಒಂದು ಹೊಸ ರೀತಿಯ ಅನುಭವ ಕಷ್ಟಕರ ಆದರೂ ಚಿಂತೆ ಇಲ್ಲ ಅದನ್ನು ಒಪ್ಪಿಕೊಂಡಿರೋದ್ರಿಂದ ನನಗೊಂದು ವಿಶೇಷವಾದಂಥ ಅನುಭವ ನನ್ನ ಜೊತೆಗೆ ನಾನು ಸಮಯ ಕಳೀಲಿಕ್ಕೆ ಸಿಗುವ ಸಿಕ್ಕಂತಹ ಏಕಾಂತದ ಸಮಯ ನಾನು ನನ್ನ ಸಮುದಾಯವನ್ನು ಕಾಪಾಡಲಿಕ್ಕೋಸ್ಕರ ನಾನು ಆಗಿ ಇದ್ದಂತಹ ಸಮಯ ಅಂತ ತಿಳಿದುಕೊಂಡ್ರೆ ಬಹುಶಃ ಈ ಕ್ವಾರಂಟೈನ್ ವ್ಯವಸ್ಥೆ ಮಾಡಿದಂತಹ ಅಧಿಕಾರಿಗಳಿಗೆ ಆ ಸಮಯದಲ್ಲಿ ನಮ್ಮ ಆರೋಗ್ಯವನ್ನು ಉಪಚರಿಸಿದಂತಹ ವೈದ್ಯರುಗಳಿಗೆ ನಾವು ಕೃತಜ್ಞರಾಗಿರ್ತೇವೆ ಇಲ್ಲದಿದ್ದರೆ ಅವರ ಜೊತೆಗೆ ಪ್ರತಿದಿನ ಗುದ್ದಾಟ ಅಲ್ಲಿಯ ವ್ಯವಸ್ಥೆ ಅವ್ಯವಸ್ಥೆ ಬಗ್ಗೆ ಜಗಳ ಸೊ ಈ ಸಮಯದಲ್ಲಿ ಪ್ರಶಾಂತತೆಯನ್ನು ಕಾಪಾಡಿಕೊಂಡಿದ್ದರೆ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಇಂಪ್ರೂವ್ ಆಗ್ತದೆ ಸೊ ಈ ಸಮಯದಲ್ಲಿ ನಮ್ಮ ಪ್ರಶಾಂತತೆಯಾಗಿ ನಾವು ತೊಂದರೆ ಮಾಡಿಕೊಂಡು ಅಸಮಾಧಾನದಲ್ಲಿ ಸಿಟ್ಟಿನಲ್ಲಿ ಕ್ರೋಧದಲ್ಲಿ ನಾವು ಆ ದಿನಾಲ್ಕು ದಿನನೂ ಕಳಿತೇವೆ ಅಂತಂದರೆ ಇನ್ನಷ್ಟು ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಒಟ್ಟಾಗಿ ಎಲ್ಲರೂ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂತಂದರೆ ಒಂದು ವೇಳೆ ನಮಗೆ ಈ ಕೊರೋನಾ ಸಂದಿಗ್ಧತೆ ಸಮಯದಲ್ಲಿ ಕ್ವಾರಂಟೈನ್ಗೆ ಹೋಗಬೇಕಾಗಿ ಬಂತು ಅಂದ ತಕ್ಷಣ ಖಂಡಿತವಾಗಿ ಅದೊಂದು ಕಳಂಕದ ವಿಚಾರ ಅಲ್ಲ ಅದೊಂದು ಭಯಪಡುವಂಥ ವಿಷಯ ಅಲ್ಲ ಮನೆಯವ್ರಿಗೂ ಏನಿದು ಕ್ವಾರಂಟೈನ್ ಅಂತ ತಿಳಿಸಿರಿ ಯಾಕಂದರೆ ಹದಿನಾಲ್ಕು ದಿನ ಇನ್ನೂ ಮನೆಗೆ ಬರೋದಿಲ್ಲ ಅಂದ ತಕ್ಷಣ ಮನೆಯಲ್ಲಿರ್ತಕ್ಕಂಥ ವಯಸ್ಸಾದವರು ಮಕ್ಕಳು ಕೂಡ ತುಂಬ ಭಯ ಅಂತ ಸಾಧ್ಯತೆ ಇರುತ್ತೆ ಅವ್ರಿಗೆ ಮಾನಸಿಕವಾಗಿ ಅವರನ್ನು ಕೂಡ ಸಿದ್ಧ ಮಾಡಿ ಸೊ ಇದು ಎಲ್ಲರೂ ಒಳ್ಳೆಯದಕ್ಕೋಸ್ಕರ ಆಗ್ತಾ ಇರೋದು ಅಂತ ತಿಳ್ಕೊಂಡು ಆ ಹದಿನಾಲ್ಕು ದಿನ ನೀವು ಹೇಗೆ ಕಳಿಬೇಕು ಅನ್ನೋದನ್ನು ಒಂದು ಮಾನಸಿಕವಾಗಿ ಸಿದ್ಧತೆ ಸ್ಕೆಚ್ ಮಾಡಿಕೊಳ್ಳಿ ಪ್ಲ್ಯಾನ್ ಮಾಡ್ಕೊಳ್ಳಿ ಯಾರು ಬೇಕಿದ್ದರೂ ಯಾವತ್ತು ಬೇಕಿದ್ದರೂ ನಾನು ಹೋಗಲಿಕ್ಕೆ ರೆಡಿ ಇರಬೇಕು ಅನ್ನೋ ಸಿದ್ಧತೆ ಮಾಡ್ಕೊಳ್ಳಿ ಆ ಮೂಲಕವಾಗಿ ನಮಗೆ ಎದುರಲ್ಲಿರತಕ್ಕಂಥ ಸಾಕಷ್ಟು ಆತಂಕಗಳಲ್ಲಿ ಇದೊಂದು ಆತಂಕವನ್ನು ಸಮರ್ಥವಾಗಿ ನಾವು ಎದುರಿಸಬಹುದು ಅಂತ ನನಗನ್ನಿಸ್ತದೆ